ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ, ಮನ್ವಿತ್ಗೆ ಇವತ್ತು ಇಂಜೆಕ್ಷನ್ ಇದೆ, ಸೊ ಹೋಗ್ತಾ ಇದ್ದೀವಿ. ರೆಡಿ ಆಗಿದ್ದೀವಿ ನಾನು, ಮನ್ವಿತ್ತು. ಮನ್ವಿತ್ ಇವಾಗ ಜಸ್ಟ್ ಎದ್ದ. ಅವನಿಗೆ ಮನ್ವಿತ್ ಹೇಳೋದು ಸ್ವಲ್ಪ ಲೇಟ್ ಆಯಿತು, ಸೊ ಬೇಗ ಹೋಗ್ಬೇಕು ಅಂದ್ಕೊಂಡಿದ್ವಿ. ಒಂದು 10 ಗಂಟೆಗೆ ಹೋದರೆ ತುಂಬ ಜನ ಇರ್ತಾರೆ, ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಮನ್ವಿತ್ ಹೇಳೋದು ಲೇಟ್ ಆಯಿತು, ಸೊ ಸ್ವಲ್ಪ ಲೇಟ್ ಆಗಿದೆ. ಒಂದು 11 o'clock ಹಿಂಗೆ ಹೊರಡ್ತೀನಿ. 12:30 ರೀಚ್ ಆಗ್ತೀನಿ. ಹೋಗ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕು. ನಿದ್ದೆ ಬೇರೆ ಆಗಿಲ್ಲ ಮನ್ವಿತ್, ಅರ್ಧಕ್ಕೆ ಎಬ್ಸ್ಬಿಟ್ಟೆ. ಅವನು 12 ಗಂಟೆವರೆಗೂ ಮಲಗ್ತಿದ್ದ, ಸೊ ಇವತ್ತು ಬೇಗ ಎಬ್ಸಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಕೃಷ್ಣ ಜನ್ಮಾಷ್ಟಮಿ ಇದೆ, ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು. ಹಾಗೆ ನನ್ನ ಮಗನಿಗೆ ಇವತ್ತು ಕೃಷ್ಣ ಡ್ರೆಸ್ ಹಾಕೋಣ ಅಂದ್ಕೊಂಡಿದ್ವಿ, ಬಟ್ ಆಗಿಲ್ಲ. ನೋಡಬೇಕು, ಇವತ್ತು ಸಂಜೆ ಏನಾದರೂ ಆದರೆ ಹಾಕಬೇಕು. ಅನ್ವಿತಾ ಇವತ್ತು ರಾಧೆ ಡ್ರೆಸ್ ಹಾಕೊಂಡು ಹೋದ್ರು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಪಾಪ. ಸೊ ಇವಾಗ ಅನ್ವಿತಂದು ಒನ್ ಇಯರಲ್ಲಿರುವಾಗ ಕೃಷ್ಣನ್ ಡ್ರೆಸ್ ತಗೊಂಡಿದ್ರಂತೆ, ಅದನ್ನು ಮನ್ವಿತಿ ಕೊಟ್ಟಿದ್ದಾರೆ, ಹಾಕಿ ಫೋಟೋಸ್ ತೆಗೆದು ಕೊಡಿ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮ್ಮ ಕಡೆ. ಇದು ಅನ್ವಿತನ ಕೃಷ್ಣನ್ ಡ್ರೆಸ್ಸು, 1 ಇಯರ್ ಇರುವಾಗ ತಗೊಂಡಿದ್ದಂತೆ, ಅದು ಹಾಗೆ ಇಟ್ಟಿದ್ರಂತೆ ಅವರು. ಸೊ ಅದನ್ನು ಮನ್ವಿತಿಗೆ ಹಾಕಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಸಂಜೆ ಆದರೆ ಅವನು ಹುಷಾರಾಗಿದ್ದರೆ ಹಾಕ್ಬಿಟ್ಟು ಫೋಟೋಸ್ ಎಲ್ಲ ತೆಗಿಬೇಕು, ಅನ್ವಿತಂದು ಮತ್ತು ಮನ್ವಿತದು. ಸೊ ನೋಡಿ, ಇಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇಷ್ಟೆಲ್ಲ ಆಯಿತು. ಮತ್ತು ಜ್ಯುವೆಲರಿ ಕೂಡ ಕೊಟ್ಟಿದ್ದಾರೆ, ಇಷ್ಟೊಂದೆಲ್ಲ ಕೊಟ್ಟಿದ್ದಾರೆ. ಇದನ್ನು ಕೂಡ ಹಾಕಿ ಫೋಟೋಸ್ ಎಲ್ಲ ತೆಗಿಬೇಕು. ಮನ್ವಿತು ಆರಾಮಾಗಿದ್ದರೆ ತೆಗಿತೀವಿ, ಇಲ್ಲ ಅಂದರೆ ಸಂಡೇ ಅನ್ವಿತನ ಮನೇಲಿ ಇರ್ತಾಳೆ, ಆವಾಗ ತುಂಬ ಚೆನ್ನಾಗಿ ತೆಗೆಯೋಣ ಅಂತ ಹೇಳಿದ್ದಾರೆ ಅಕ್ಕ. ಸೊ ಇದು ಬೆಳಗ್ಗೆ ಕೊಟ್ಟೋದ್ರು ಮನ್ವಿತಿಗೆ, ಹಾಕಿ ಫೋಟೋಸ್ ಎಲ್ಲ ತೆಗೀರಿ ಅಂತ ಹೇಳಿಬಿಟ್ಟು. ಎಲ್ಲ ಚೆನ್ನಾಗಿದೆ, 1 ಟೈಮ್ ಹಾಕಿದ್ದಂತಷ್ಟೇ, 1 ವರ್ಷದಲ್ಲಿದ್ದಾಗ. ಸೊ ಅದನ್ನು ಮನ್ವಿತಿಗೆ ಹಾಕಿ ತೆಗೀರಿ ಅಂತ ಕೊಟ್ಟಿದ್ದಾರೆ. ಸೊ ಇವತ್ತು ನೋಡಬೇಕು, ಆದರೆ ಹಾಕಿ ತೆಗೋಣ ಅಂದ್ಕೊಂಡಿದ್ದೀನಿ, ಇಲ್ಲ ಅಂದರೆ ಸಂಡೇ. ನೋಡಿದರೆ ಕೃಷ್ಣ ದೋಸ್ ಯಾವ ಥರ ಇದೆ ಅಂತ ಹೇಳಿ, ಅದನ್ನು ನಾನು ಸಂಡೇ ಆದರೆ ಹಾಕ್ತೀನಿ. ಇವತ್ತು ಹುಷಾರಾಗಿದ್ದರೆ ಮನ್ವಿತಿಗೆ ಇವತ್ತು ಹಾಕಿ ಫೋಟೋಸ್ ತೆಗಿತೀನಿ. ಸೊ ನೋಡಿ, ಇವಾಗ ಹೊರಡಬೇಕು, ಟೈಮ್ ಬೇರೆ ಆಯಿತು. ಓಕೆ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಏನು ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೇಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಸ್ ಚೆನ್ನಾಗಿ ಸಿಗುತ್ತೆ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ಕಂಟಿನ್ಯೂ ಮಾಡೋಣ. ಹಸ್ಬೆಂಡ್ ಆಫೀಸ್ ಹತ್ರ ಬಂದು ನಾವು ವೇಟ್ ಮಾಡ್ತಾ ಇದ್ವಿ. ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳಿದ್ರು, ಸೊ ಇಲ್ಲೇ ಇಟ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಇದೇ ನಮ್ಮ ಹಸ್ಬೆಂಡ್ ಆಫೀಸು, 3rd floor ಅವ್ರ ಆಫೀಸ್ ಇರೋದು, ಹೈಕಲ್ 3rd floor ಅಂತ ಅಲ್ಲಿ ಬೋರ್ಡ್ ಬಂದಿದೆ ಅಲ್ಲ ಅದೇ. ಸೊ ವೇಟ್ ಮಾಡ್ತಾ ಇದ್ವಿ. ಹಸ್ಬೆಂಡ್ ಬಂದ ತಕ್ಷಣ ನಾವು ಈಗ ಹೊರಡಬೇಕು. ಹಸ್ಬೆಂಡ್ ಬಂದರು ಫೈನಲಿ, ಇವಾಗ ನಾವು ಹೋಗ್ತಾ ಇದ್ದೀವಿ. ಮಾಸ್ಕ್ ಬ್ಯಾಗಲ್ಲ ಐತಿ ಹಾಕ್ಯಂಬಕ್. ಅವ್ರವ್ರ ಟಾಪ್ ಇಳಿಯೋದು, ಅವ್ರವ್ರದ್ದು ಬ್ಯಾಗ್ ಇಳಿಯೋದು ಮಾಡ್ತಾನೆ ಬಸ್ ಹಾಗೆ. ಇರಲಿ ತಗೊಳ್ರಿ, ಏನಾಗಲ್ಲ, ಪಾಪು ಅಲ್ಲ ಅಂತ. ಅವತ್ತು ಇಂಜೆಕ್ಷನ್ ಕೇಳಕ್ ಹೋಗಿದ್ವಲ್ಲ ಕೋವಿಡ್ ಹಾಸ್ಪಿಟ್ಲ, ಅದೇನಾ?
ನಿಧಾನ ಬೆಂಗಳೂರು ಅಣ್ಣ ಲಾಸ್ಟ್ ಟೈಮ್ ನಾನು ಕೋವಿಡ್ ಇಂಜೆಕ್ಷನ್ಗೋಸ್ಕರ ಇದೇ ಹಾಸ್ಪಿಟಲ್ಗೆ ಬಂದಿದ್ದು ಸೋ ಇಲ್ಲ ಅಂತ ಹೇಳಿದ್ರು ಈ ಮತ್ತೆ ಇವತ್ತು ಇದೇ ಹಾಸ್ಪಿಟಲ್ಗೆ ಬಂದಿದ್ದೀವಿ ಪಾಪ ಇಂಜೆಕ್ಷನ್ಗೋಸ್ಕರ ಆಲ್ಮೋಸ್ಟ್ ಗುರುವಾರ ಅಂತೂ ಇಂಜೆಕ್ಷನ್ ಇದ್ದೇ ಇರತ್ತೆ ಮಿಸ್ ಮಾಡಲ್ಲ ಪಾಪುಗೆ ಅಂತ ಹೇಳಿ ಸೋ ಒಳಗಡೆ ಬಂದು ಕೇಳಿದ್ವಿ ಇದೆ ಅಂತ ಹೇಳಿದ್ರು ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡು ವೇಟ್ ಮಾಡ್ತಾ ಇದ್ವಿ ಒಳಗಡೆ ಒಬ್ಬರು ಪೇಷಂಟ್ ಇತ್ತು ಅಂದರೆ ಪಾಪು ಇತ್ತು ಸೋ ಅದು ಆಚೆ ಬಂದ ಮೇಲೆ ನೆಕ್ಸ್ಟ್ ನಾವೇ ಹೋಗೋದು ಹಸ್ಬೆಂಡ್ ಅಂತೂ ಫುಲ್ ಹೆದರಿಬಿಟ್ಟಿದ್ರು ಅಳ್ತಾನ ತುಂಬ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಅಳದೆ ಮತ್ತು ಮಕ್ಕಳು ಅಳ್ತಾರೆ ಸೋ ಒಂದು ಇಂಜೆಕ್ಷನು ಎರಡು ಇಂಜೆಕ್ಷನು ಮೂರು ಗೊತ್ತಿರಲಿಲ್ಲ ಅವನಿಗೆ ಮೂರು ಇಂಜೆಕ್ಷನು ಎರಡೆರಡು ಸರಿ ಮಾಡಿಸಾಗಿದೆ ಸೋ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿ ತುಂಬ ಟೆನ್ಷನ್ ಆಗಿತ್ತು ಫೈನಲಿ ನಾವು ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ ಡ್ರೆಸ್ ಎಲ್ಲ ತೆಗಿರಿ ಅಂತ ಅಂದರು ಕೈಗೆ ಕಾಲಿಗೆ ಒಂದೊಂದು ಇಂಜೆಕ್ಷನ್ ಅಂದರೆ ಎರಡು ಇಂಜೆಕ್ಷನ್ ಇರುತ್ತೆ ಕೈಗೊಂದು ಕಾಲಿಗೊಂದು ಅದು ಬಲಗಡೆ ಕೈಗೆ ಬಲಗಡೆ ಕಾಲಿಗೆ ಅದು ಫಸ್ಟ್ ಅವನು ಎಷ್ಟು ಖುಷಿ ಖುಷಿಯಾಗಿ ಆಡ್ತಾ ನಗ್ತಾ ಇದ್ದ ಪಾಪ ಫಸ್ಟ್ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಅವನಿಗೆ ಗೊತ್ತಾಗ್ಬಿಡ್ತು ಅಯ್ಯೋ ಏನೋ ಮಾಡ್ತಾವ್ರಿ ಇವರು ಅಂತ ಅಯ್ಯೋ ನನಗದು ಎಷ್ಟೊಂದು ಬೇಜಾರಾಗ್ಬಿಡ್ತು ಅಂದರೆ ಅಷ್ಟೊಂದು ಅಳ್ತಾ ಇದ್ದ ಅವನು ತುಂಬಾ ಅಳ್ತಾ ಇದ್ದ ನಂಗೆ ಬೇಜಾರಾದಲ್ಲಿ ನಾನೇ ಅಳ್ತಿಬಿಡ್ತೀನಿ ಅನ್ನೋ ಅನಿಸ್ತು ಅಷ್ಟೊಂದು ಬೇಜಾರಾಗ್ಬಿಟ್ಟಿತ್ತು ಹಸ್ಬೆಂಡ್ ಅಂತೂ ಆ ಕಡೆ ತಿರ್ಕೊಂಬಿಟ್ಟಿದ್ರು ಮೊಬೈಲಲ್ಲಿ ವೀಡಿಯೋ ಮಾಡಿ ಅಂತ ಅಂದರೆ ಅವ್ರು ಹೆಂಗೆಂಗೋ ವೀಡಿಯೋ ಮಾಡಿಬಿಟ್ಟಿದ್ದಾರೆ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ಅವ್ರಿಗೆ ಪಾಪ ಸೊ ಬೇಜಾರಲ್ವ ಯಾರಿಗಾದರೂ ಮಕ್ಕಳು ಅಳ್ತಾ ಇದ್ದಾರೆ ಅಂದರೆ ತಂದೆ ತಾಯಿಗೆ ಬೇಜಾರಾಗೇ ಆಗುತ್ತೆ ಬೇರೆಯವರಿಗೆ ಬೇಜಾರಾಗುತ್ತೆ ಅಷ್ಟೊಂದು ತಂದೆ ತಾಯಿ ಬೇಜಾರಾಗಲ್ಲ ಸೊ ತುಂಬಾ ಅಳ್ತಾ ಇದ್ದ ಮನವಿತ್ತು ಕೈ ಮಾಡಿದಾಗ ಅಷ್ಟೊಂದು ಅಳಲಿಲ್ಲ ಖಾಲಿ ಮಾಡಿದಾಗಂತೂ ಫುಲ್ ಅಳ್ತಾ ಇದ್ದ ಎಷ್ಟಂತ ಅಂದರೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ ನಮಗೆ ಬೇಜಾರಾಗೋಯ್ತು ಸೊ ಆಮೇಲೆ ನರ್ಸ್ ಎಲ್ಲ ತುಂಬ ಆಟ ಆಡಿಸ್ತಾ ಇದ್ರು ಪಾಪ ಮನವಿತ್ತನಿಗೆ ಎಲ್ಲರೂ ಅಷ್ಟೇ ಮೂಡ್ ಮಾಡ್ತಾರೆ ಸೊ ಫೈನಲಿ ಕಾಲಿಗೊಂದು ಇಂಜೆಕ್ಷನ್ ಇತ್ತು ಸೊ ಅದನ್ನು ಕೂಡ ಮಾಡಿಸಿದ್ವಿ ತುಂಬಾ ಅಳ್ತಾ ಇದ್ದಾನೆ ನೆಕ್ಸ್ಟ್ ನಾನು ಮನೆಗೆ ಬಂದೆ ಮನೆಗೆ ಬಂದು ಕೃಷ್ಣನ ಡ್ರೆಸ್ ಇಟ್ಟಿದ್ರಲ್ಲ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇವತ್ತೇ ಮಾಡಬೇಕು ಫೋಟೋಸ್ ಎಲ್ಲ ತೆಗಿಬೇಕು ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ಇವತ್ತು ಅವನು ಮತ್ತೆ ಸಂಜೆ ಅನ್ನೋಷ್ಟರೊಳಗೆ ಅವನಿಗೆ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಂಜೆಕ್ಷನ್ದು ಅಷ್ಟರೊಳಗೆ ತೆಗೆದುಬಿಡೋಣ ಅಂತ ಹೇಳಿ ಸ್ವಲ್ಪ ಫೋಟೋಸ್ ಅಷ್ಟು ತೊಗೊಂಡೆ ತುಂಬ ಹಿಂಸೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಸಂಡೇ ಸಾಟರ್ಡೆ ಏನಿರುತ್ತೆ ಸೊ ಆವಾಗ ನಾವು ಸ್ಟುಡಿಯೋ ಹೋಗಿಬಿಟ್ಟು ತೆಗ್ಸೋಣ ಅಂದ್ಕೊಂಡಿದ್ದೀವಿ ಹಸ್ಬೆಂಡ್ ಜೊತೆ ಮಾತಾಡಿದ ತೆಗ್ಸೋಣ ಅಂತ ಓಕೆ ತೆಗ್ಸ್ಕೊಬೇಡ ಅಂತ ಹೇಳಿದ್ದಾರೆ ಕೃಷ್ಣ ನೀ ಬೇಗ ನೀ ಬಾರೋ ಶ್ರೀ ಕೃಷ್ಣ ನೀ ಬೇಗ ನೀ ಬಾರೋ ಈ ರಾಧೆಯ ಕೂಗು ನಿನಗೆ ಕೇಳದೇನು ಈ ರಾಧೆಯ ಕೂಗು ನಿನಗೆ ಕೇಳದೇನು ನನಗೆ ಸಾಂಗ್ಸ್ ಹೇಳೋದಂದ್ರೆ ತುಂಬಾ ಇಷ್ಟ ಇವಾಗಲೂ ಅಷ್ಟೇ ದೇವರಿಗಾದರೂ ಆಯಿತು ಪಾಪನ ಇವಾಗ ಮನವಿತನ ಮಲಗಿಸೋಕ್ಕಾದರೂ ಆಯಿತು ಹಾಡು ಹೇಳ್ತಾ ಇರ್ತೀನಿ ಯಾವ್ದಾದ್ರು ಫಂಕ್ಷನ್ ಆದರೂ ಹಾಡು ಹೇಳ್ತೀನಿ ನಂಗೆ ತುಂಬಾ ಇಷ್ಟ ಬಟ್ ನನ್ನ ವಾಯ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಅದಕ್ಕೋಸ್ಕರ ಎಲ್ಲರೂ ಹೇಳೋಕ್ಕೆ ಹೋಗಲ್ಲ ನಮ್ಮ ರಿಲೇಷನ್ ಮನೇಲಿ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಅಷ್ಟೇ ಹೇಳೋದು ನಾನು ಮತ್ತು ನಮ್ಮ ಮನೇಲಿ ಪೂಜೆ ಏನಾದರೂ ಇದ್ದಾಗ ದೇವ್ರ ಸಾಂಗ್ ಹೇಳ್ತೀನಿ ಸೊ ಇವತ್ತು ಇಷ್ಟೆಲ್ಲ ಆಯಿತು ಮನವಿತು ಕೂಡ ಫೋಟೋಸ್ ಎಲ್ಲ ತಕ್ಕೊಂಡೆ ಒಳಗಡೆ ಸ್ವಲ್ಪ ಹೋಗ್ಬಿಟ್ಟು ಅವಾಗ ಫೋಟೋಸ್ ತೆಗೋಣ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ತೆಗೆದೆ ಒಂದು 4 ಫೋಟೋಸು ಇತ್ತೀಚೆಗೆ ಮನ್ವಿತ್ ಹೆವಿ ತರಲೆ ಆಗಿಬಿಟ್ಟಿದ್ದಾನೆ ಏನು ಮಾತು ಕೇಳೋದಿಲ್ಲ ಸ್ವಲ್ಪ ಹೊತ್ತು ಕೂರಲ್ಲ ಸ್ವಲ್ಪ ಹೊತ್ತು ಮಲಗಲ್ಲ ನೋಡಿ ಯಾವ ಥರ ಮಾಡ್ತಿದ್ದಾನೆ ಅಂತ ನಾನು 10 ಅಂತ ಬರೆಯೋದನ್ನೇ ಒಂದು ತಾಸು ತೊಗೊಂಡಿದ್ದೀನಿ ನಿಮಗೆ ಒಂದು ನಿಮಿಷನೂ ವೀಡಿಯೋ ಮಾಡಿಲ್ಲ ಇದನ್ನು ಅಷ್ಟೊಂದು ವೆಯ್ಟ್ ಮಾಡಿ ತೆಗೆದಿರೋದು ಬರೀ ಅದನ್ನು ಹಾಳು ಮಾಡ್ತಾ ಇದ್ದ ಅವನು ನಾನು ಹಾಕಿದಂಗಲೂ ಬರೀ ಸ್ಪ್ರೆಡ್ ಮಾಡ್ತಾ ಇದ್ದ ಸೊ ಮತ್ತೆ ಮತ್ತೆ ಹಾಕಿ ಹಾಕಿ ತೆಗೆದಿರೋದು 10 ಅಂತ ಹೇಳಿ ಸುಮ್ಮನೆ ಹಾಗೆ ಬರ್ತಿದ್ದೀನಿ ನಾನು ನೆಕ್ಸ್ಟು 10 ಮಂತದ್ದು ಇನ್ನು ಫೋಟೋಶೂಟ್ ಎಲ್ಲ ಮಾಡೋದಿದೆ ಸೊ ಅವಾಗ ಕೂಡ ನಾನು ವೀಡಿಯೋಸ್ನ ಹಾಕ್ತೀನಿ ಸೊ ಇವಾಗ ಸುಮ್ಮನೆ ಒಂದು ಫ್ಲವರಲ್ಲಿ 10 ಅಂತ ಬರ್ತಿದ್ದೀನಿ ಅಷ್ಟೇ 10 ಮಂತ್ ಇನ್ನೊಂದು 10 ಡೇಸ್ ಬಿಟ್ಟರೆ ಅವನಿಗೆ 10 ಮಂತ್ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಅವಾಗ ಕೂಡ ನಾನು ಮಾಡಬೇಕು ನೋಡಿ ಯಾವ ಥರ ಮಾಡ್ತಿದ್ದಾನೆ ಅಂತ ಇದೇ ಥರ ಮಾಡ್ತಾ ಇದ್ದ ಫುಲ್ಲು ನಾನೊಂದು 10 ಸರಿ ಇದನ್ನು ಬರೆದಿದ್ದೀನಿ ಮತ್ತೆ ರಿಟರ್ನ್ ಆಗಿ ಸೊ ಇಷ್ಟೆಲ್ಲ ಮಾಡಿಬಿಟ್ಟು ಅವನಿಗೆ ಈ ಥರ ಒಂದು ಫೋಟೋಸ್ ಒಂದು 4-5 ಫೋಟೋಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಯಾವ ಥರ ಫೋಟೋಸ್ ಬಂದಿದೆ ಅಂತ ಹೇಳಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಇಷ್ಟೊಂದು ಹಿಂಸೆ ಮಾಡಿ ಫೈನಲಿ ನಾನು ಫೋಟೋಸ್ ಎಲ್ಲ ತೆಗ್ದಾಯಿತು ಯಾಕೆ ಇವತ್ತು ಫೋಟೋಸ್ ತೆಗ್ದೆ ಅಂದರೆ ಎಲ್ಲರೂ ಅವರು ಸ್ಟೇಟಸಲ್ಲಿ ಅವ್ರ ಮಕ್ಕಳು ಫೋಟೋಸ್ ಎಲ್ಲ ಹಾಕ್ಕೊಂಡಿದ್ರು ಕೃಷ್ಣ ಅಂತ ಹೇಳಿ ನನ್ನ ಮಗಂದು ಒಂದು ಬೇಕಲ್ಲ ಅದು ಫಸ್ಟ್ ಇಯರ್ ಬೇರೆ ಈ ವರ್ಷದ ಫಸ್ಟ್ ಕೃಷ್ಣ ಜನ್ಮಾಷ್ಟಮಿ ಸುರ್ತಾಗಿರಲ್ಲ ಚೆನ್ನಾಗಿರಲ್ಲ ಅಂತ ತೆಗ್ದಿದ್ದೀನಿ
ಇದು ನನ್ನ ಮನೆಯ ಮುದ್ದು ಕೃಷ್ಣ ಸೊ ಈ ಥರ ಒಂದು ರೆಡಿ ಮಾಡಿದ್ದೀನಿ ಸುಮ್ಮನೆ ಹಂಗೆ ರೆಡಿ ಮಾಡಿದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇವತ್ತು ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ತಗೊಳಕ್ಕೆ ಅಂತೇಳಿ ಮಾಡಿದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ದಾನೆ ಮನ್ವಿತ್ ನೋಡಿ ಇಲ್ಲಿ ಮನ್ನ ಈ ಥರ ಒಂದು ರೆಡಿ ಮಾಡಿದ್ದೀನಿ ಸ್ಯಾಟರ್ಡೆ ಮತ್ತೆ ರೆಡಿ ಮಾಡಿ ಫೋಟೋಸ್ ಎಲ್ಲ ತೊಗೊಬೇಕು ಸೊ ನೋಡಿ ಚೆನ್ನಾಗಿದೆಯಾ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಮತ್ತೆ ಹೊಸ ಜೊತೆ ಮತ್ತೆ ಸಿಗ್ತೀನಿ ಅದಕ್ಕೆ ನಮಸ್ಕಾರ ಬಾಯ್ ಬಾಯ್.